ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಚಿತ್ರ ಸ್ವೀಟಿ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ಈ ಚಿತ್ರದ ಸ್ಪೆಷಲ್ ಅಟ್ರಾಕ್ಷನ್ ಅಂದರೆ ರಾಧಿಕಾ ಕುಮಾರಸ್ವಾಮಿ ಅವರು 6 ವರ್ಷಗಳ ನಂತರ ಮತ್ತೆ ಬಣ್ಣ ಹಚ್ಚಿದ್ದಾರೆ. ಸೊ ಇವತ್ತು ಈ ಸ್ವೀಟಿ ಜನಗಳ ಮಧ್ಯೆ ಕೂತ್ಕೊಂಡು ತಮ್ಮ ಚಿತ್ರವನ್ನು ವೀಕ್ಷಿಸಿದ್ದಾರೆ. ಸೊ ಈ ಚಿತ್ರದ ಬಗ್ಗೆ ಅವರೇ ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ರಾಧಿಕಾ ಅವರೇ, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ, ಎಲ್ಲರ ಜೊತೆ ಸಿನಿಮಾ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಒಂದಂತೂ ನಿಜ, ಎಲ್ಲರೂ ನಾನೊಂದು ನನಗೆ ಸಿನಿಮಾ ಸ್ಟಾರ್ಟ್ ಆದಾಗ ಒಂದು ಭಯ ಇತ್ತು ನನಗೆ, ಜನರು ಯಾವ ರೀತಿ ಸಿನಿಮಾನ ತಗೋತಾರೆ, ಮತ್ತು ನನ್ನನ್ನು ನಿರ್ಮಾಪಕಿಯಾಗಿ ಆಲ್ರೆಡಿ ಗೆದ್ದುಬಿಟ್ಟಿದೆ ಲಕ್ಕಿಲಿ, ಬಟ್ ನಾಯಕಿಯಾಗಿ ನನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದೊಂದು ಭಯ ನನ್ನಲ್ಲಿತ್ತು. ಬಟ್ ಈಗ ಎಲ್ಲರ ಅಭಿಪ್ರಾಯ ಕೇಳ್ತಾ ಇದ್ದೀನಿ, ಕಾಲೇಜ್ ಹುಡುಗ ಹುಡುಗಿರಿರ್ಬೋದು, ಅಲ್ಲ ಫ್ಯಾಮಿಲಿಗಳು ತುಂಬ ಜನ ಬಂದಿದ್ದಾರೆ, ಅವರೆಲ್ಲ ಹೇಳ್ತಾ ಇರೋದು ನೀವು ಮತ್ತೆ ಸಿನಿಮಾದಲ್ಲಿ ಮಾಡಬೇಕು, ಈಗಾಗಲೇ 6 ವರ್ಷ ಬಿಟ್ಟಿರೋದೇ ನೀವು ತಪ್ಪು ಅಂತ ಹೇಳ್ತಾ ಇರೋದು. ನನಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ನಾನು 6 ವರ್ಷ ಸಿನಿಮಾ ಬಿಡಬಾರ್ದಿತ್ತು, ಮಾಡಬೇಕಿತ್ತು ಅಂತ. ಬಟ್ ಈಗಂತೂ ಖಂಡಿತ ಈಗ ಸಿನಿಮಾದಲ್ಲಿ ನೋಡೋಕ್ಕೆ ಎಲ್ಲರೂ ನನ್ನ ಇಷ್ಟಪಟ್ಟಿದ್ದಾರೆ, ಸಿನಿಮಾ ಇಷ್ಟಪಟ್ಟಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ತೀನಿ ಏನಂದರೆ, ಖಂಡಿತವಾಗ್ಲೂ ನನ್ನ ಸಂಸ್ಥೆಯಿಂದ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಾನು ನನ್ನ ಅಭಿಮಾನಿಗಳಿಗೆ ಕೊಡ್ತೀನಿ. ಈ ಚಿತ್ರ ಮೊದಲಿಂದ ಫೋಟೋಶೂಟಿಂದ ಹಿಡಿದು ರಿಲೀಸ್ ತನಕನೂ ತುಂಬ ಕ್ಯೂರಿಯಾಸಿಟಿ ಇತ್ತು. ಸೊ ರಾಧಿಕಾ ಅವರು ಹೇಗಿದ್ದಾರೆ, ಗ್ಲಾಮರಸ್ ಆಗಬಹುದು, ಮತ್ತೆ ಸಾಂಗ್ಸ್ಗಳು ಹಿಟ್ ಆಯಿತು. ಸೊ ಇವತ್ತು ನೀವು ಚಿತ್ರಮಂದಿರದಲ್ಲಿ ಕೂತಾಗ ಒಂದೊಂದು ಅವರು ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದಾಗ ನಮಗೆ ಟೆನ್ಷನ್ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಬಟ್ ಇವತ್ತೆಲ್ಲ ಟೆನ್ಷನ್ ಎಲ್ಲ ಹೋಯಿತು, ಕೂಲ್ ಆಗಿದ್ದೀನಿ. ಇವತ್ತು ನೋಡಬೇಕು, ಇವತ್ತಷ್ಟೇ ರಿಲೀಸ್ ಆಗಿದೆ, ಇನ್ನು ಯಾವ ರೀತಿ ಜನರು ಈ ಸಿನಿಮಾನ ಯಶಸ್ಸುಗೊಳಿಸ್ತಾರೆ ಅಂತ ಇನ್ನು ಮುಂದೆ ಗೊತ್ತಾಗುತ್ತೆ. ಇದೇ ನನಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇವತ್ತು ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕಾಗದೆ ಇರೋವಂಥ ದಿನ ಇವತ್ತು, ತುಂಬ ಸ್ಪೆಷಲ್ ಡೇ. ನನಗೆ ಒಂದು ಅದ್ಭುತವಾದಂಥ ಒಂದು ಸ್ವಾಗತವನ್ನು ಕೊಟ್ಟಿದ್ದಾರೆ ಎಲ್ಲರೂ. ಎಲ್ರಿಗೂ ನನ್ನ ಎಲ್ಲ ಅಭಿಮಾನಿಗಳಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವೀಟಿಯ ಡ್ಯಾನ್ಸ್ಗೆ ಜನ ಫುಲ್ ಖುಷಿ ಆಗಿದ್ದಾರೆ, ಏನು ಹೇಳ್ತಾರೆ? ಹೌದು, ಗೋವಾ ಸಾಂಗ್ನ ತುಂಬ ಎಂಜಾಯ್ ಮಾಡ್ತಾರೆ. ಗೋವಾ ಸಾಂಗ್ ಮತ್ತು ಮೊನ್ನೆ ಒಂದು ಹೊಸ ಹಾಡನ್ನು ನಾವು ಆ್ಯಡ್ ಮಾಡಿದ್ದೀವಿ, ಉಪೇಂದ್ರ ಅವರು ಮತ್ತು ಸಂಗೀತ ಅವರು ಹಾಡಿರೋವಂಥ ಯೋಗರಾಜ್ ಭಟ್ರ ಲಿರಿಕ್ಸ್ ಬರೆದಿದ್ದಾರೆ. ಒಂದಂತೂ ನಿಜ, ನಮ್ಮ ಅರ್ಜುನ್ ಜರ್ನಿ ಅವರ ಮ್ಯೂಸಿಕ್ ಅಂತೂ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಹಾಡೆಲ್ಲ ಸಕ್ಸಸ್ ಆಗಿದೆ, ಆ ಸಾಂಗ್ನು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಇವನ್ ನಾನು ಕೂಡ ಆ ಸಾಂಗ್ ಮಾಡೋಕೆ ತುಂಬ ಎಂಜಾಯ್ ಮಾಡಿರೋವಂಥ ಹಾಡದು. ನೋಡೋಣ, ಇನ್ನೆಲ್ಲ ನನ್ನ ಫ್ಯಾನ್ಸ್ ಕೈಯಲ್ಲಿದೆ. ಕಮ್ಬ್ಯಾಕ್ ಅಂತ ಒಪ್ಕೋತೀರಾ, ಬ್ರೇಕ್ ಅಂತ ಒಪ್ಕೋತೀರಾ? ಕಮ್ಬ್ಯಾಕ್ ಅಂತಲೇ ಒಪ್ಕೋಬೇಕಾಗತ್ತೆ. ಸೊ ಈಗ ನಿರ್ಮಾಣದ ಹೊಣೆ ಬೇರೆ ಜಾಸ್ತಿ ಆಗಿದೆ, ನೆಕ್ಸ್ಟು ನಟನೆ ಕಡೆಗೋ ನಿರ್ಮಾಣದ ಕಡೆಗೋ ಯಾವ ಕಡೆ ನಿಮ್ಮ ಹೆಚ್ಚಿನ ಪ್ರಾಮುಖ್ಯತೆ? ಎರಡು ಕೂಡ, ಅಂದರೆ ಇವತ್ತಿನ ದಿವಸ ನನಗೆ ಗೊತ್ತಾಗುತ್ತೆ ನಾನು ಯಾವುದ್ರಲ್ಲಿ ಮುಂದುವರಿಬೇಕು ಅನ್ನೋದು. ಜನಗಳು ಇನ್ನೂ ನಾನು ಹೊರಗಡೆ ಹೋಗಿಲ್ಲ, ಯಾವ ರೀತಿಯಾದ ಫ್ಯಾನ್ಸ್ ಕಾಯ್ತಿದ್ದಾರೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ, ಯಾವ ರೀತಿ ಪ್ರತಿಕ್ರಿಯೆ. ಗ್ಲಾಮರಸ್ಗೆ ಜಯ, ತೆಂಗಿ ಪಾತ್ರಕ್ಕೆ ಜಯ. ಇಲ್ಲ, ನಾನು ಒಂದಕ್ಕೇ ಫಿಕ್ಸ್ ಆಗೋಕ್ಕೆ ಇಷ್ಟಪಡಲ್ಲ. ನಾನು ಮೊದಲಿಂದನೂ ಹೇಳೋದೇನು ಅಂದರೆ, ಒಂದೊಂದು ಸಿನಿಮಾ ಬರುವಾಗ ಒಂದೊಂದು ಡಿಫ್ರೆಂಟ್ ರೋಲ್ಗಳಲ್ಲಿ ಮಾಡಬೇಕು, ಮತ್ತು ನಮ್ಮ ಮೇಕಪ್, ನಮ್ಮ ಹೇರ್ ಸ್ಟೈಲ್, ನಮ್ಮ ಕಾಸ್ಟ್ಯೂಮು ಕೂಡ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರಬೇಕು ಅಂತಲೇ ನಾನು ಆಸೆ ಪಡೋದು. ಒಂದಕ್ಕೆ ಫಿಕ್ಸ್ ಆಗೋಕ್ಕೆ ನಾನು ಇಷ್ಟಪಡಲ್ಲ. ವಿಶ್ ಯು ಗುಡ್ ಲಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಖಂಡಿತವಾಗ್ಲೂ ಈ ಸಿನಿಮಾ ಎಲ್ಲರೂ ಯಶಸ್ಸುಗೊಳಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮಿಂದ ಇವತ್ತು ನಾನು ನನ್ನ ಅಭಿಮಾನಿಗಳಿಂದ ಇವತ್ತು ನಾನು ಮತ್ತೆ ಚಿತ್ರರಂಗಕ್ಕೆ ವಾಪಸ್ಸಾಗಿದ್ದೀನಿ. ನೋಡೋಣ, ಅವರು ಈ ಸಿನಿಮಾನ ಗೆಲ್ಸಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ನಾನು ಕನ್ನಡ ಚಿತ್ರರಂಗಕ್ಕೆ ಕೊಡ್ತೀನಿ ಅನ್ನೋ ಭರವಸೆ ನಾನು ಕೊಡ್ತೀನಿ. ಥ್ಯಾಂಕ್ ಯು. ಸೊ ಇದು ಸ್ವೀಟಿಯ ಸ್ವೀಟ್ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅಜಯ್, ಸುವರ್ಣ ನ್ಯೂಸ್.